ನೀವ್ ನೋಡ್ತಾ ಇದ್ರಾ ದ ರೈಟ್ ನ್ಯೂಸ್ ಕನ್ನಡ. ನಾನು ಸಂಶೇಖ್. ಇನ್ನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸೇವಾನಗರ ಗ್ರಾಮದಲ್ಲಿ ಗ್ರಾಮದ ತೋಟವೊಂದರಲ್ಲಿ ಕಾಲಿಗೆ ಪೆಟ್ಟಾಗಿ ನರಳುತ್ತಿದ್ದ ನವಿಲನ್ನು ಸ್ಥಳೀಯ ಯುವಕರಾದ ಗಿರೀಶ್ ಎಂಬುವರು ನವಿಲನ್ನು ಹಿಡಿದುಕೊಂಡು ಬಂದು ಅದಕ್ಕೆ ಆರೈಕೆ ಮಾಡಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಇನ್ನು ನಿನ್ನೆ ಸಂಜೆ ಗಿರೀಶ್ರವರು ಅಡಿಕೆ ತೋಟದಲ್ಲಿ ಕೆಲಸ ಮುಗಿಸಿ ಮರಳುತ್ತಿದ್ದಾಗ ತೋಟದ ಅಂಚಿನಲ್ಲಿ ನವಿಲು ಕುಳಿತಿದ್ದನ್ನು ಕಂಡಿದ್ದಾರೆ. ತಮ್ಮ ತೋಟದಲ್ಲಿ ಸಾಮಾನ್ಯವಾಗಿ ನವಿಲುಗಳು ಪ್ರತಿದಿನ ಬರುವುದನ್ನು ಕಂಡಿದ್ದ ಅವರು ಹಾಗೆ ನಡೆದುಕೊಂಡು ಬರುತ್ತಿದ್ದಾಗ ನವಿಲನ ಹತ್ತಿರ ಹೋದರೂ ಅದು ಕದಲದೇ ಕುಳಿತಿದ್ದನ್ನು ಗಮನಿಸಿದ ಅವರು ಇನ್ನೂ ಹತ್ತಿರ ಹೋಗಿ ನೋಡಿದಾಗ ನವಿಲಿನ ಕಾಲಿಗೆ ಪೆಟ್ಟಾಗಿ ಗಾಯಗೊಂಡಿದ್ದನ್ನು ಕಂಡು ತಕ್ಷಣ ನವಿಲನ್ನು ಮನೆಗೆ ತಂದಿದ್ದಾರೆ. ನಂತರ ಅದರ ಗಾಯಕ್ಕೆ ಅರಿಶಿಣ ಹಾಗೂ ಗಾಯಕ್ಕೆ ಹಚ್ಚುವ ಕ್ರೀಮನ್ನು ಹಚ್ಚಿ ನೀರನ್ನು ಕುಡಿಸಿದ್ದಾರೆ. ಇವರ ಆರೈಕೆಯಿಂದ ಸ್ವಲ್ಪ ಚೇತರಿಸಿಕೊಂಡಂತೆ ಕಂಡಾಗ ಸ್ಥಳೀಯ ಅರಣ್ಯ ಇಲಾಖೆಯವರಿಗೆ ತಿಳಿಸಿ ನವಿಲನ್ನು ಅರಣ್ಯಾಧಿಕಾರಿಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಇವರ ಒಂದು ಮಾನವೀಯ ಕಾರ್ಯದಿಂದ ಒಂದು ರಾಷ್ಟ್ರಪಕ್ಷಿಯ ಜೀವ ಉಳಿಯುವಂತಾಗಿದೆ. ಇನ್ನು ಗಿರೀಶ್ ಅವರಿಂದ ನವಿಲನ್ನು ಪಡೆದು ಅರಣ್ಯ ಇಲಾಖೆಯವರು ನಂತರ ಅದನ್ನು ಮರಳಿ ಕಾಡಿಗೆ ಬಿಟ್ಟಿದ್ದಾರೆ.